ನಮಸ್ಕಾರ ಸ್ನೇಹಿತರೆ, ದಿಶಾ ಬ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಶಾರ್ಟ್ ವಿಡಿಯೋನ ರೆಕಾರ್ಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ ಯು. ಯಾಕೆಂದ್ರೆ ಲಾಸ್ಟ್ ಲೈವ್ ಅನ್ನ ನೀವೆಲ್ಲರೂ ತುಂಬಾ ಇಷ್ಟಪಟ್ಟು ನೋಡಿದ್ರಿ. ಕೆಲವರಂತೂ 2 ಸರಿ 3 ಸರಿ ನಾವು ಅದೇ ಲೈವ್ ಅನ್ನ ರಿಪೀಟ್ ಆಗಿ ನೋಡಿದ್ವಿ ಅಂತ ಹೇಳಿದಿರಾ. ಥ್ಯಾಂಕ್ ಯು ಸೋ ಮಚ್. ಅದೇನ್ ತೋರಿಸುತ್ತೆ ಅಂತಂದ್ರೆ, ನೀವು ಬರೀ ನನ್ನ ಪರ್ಸನಲ್ ಲೈಫ್ ವ್ಲಾಗಿಂಗ್ಸ್ ಗಳಲ್ಲಿ ಮಾತ್ರನೇ ಅಲ್ಲ, ವಿಷಯನ ತಿಳ್ಕೊಳ್ಳೋದ್ರ ಕಡೆಗೆ ನಿಮ್ಮನ್ ಇನ್ನೂ ಮೆಚುರಿಟಿ ಕಡೆ ತಗೊಂಡು ಹೋಗೋದ್ರಲ್ಲಿ ಇಂಟ್ರೆಸ್ಟೆಡ್ ಇದ್ರಿ ಅನ್ನೋದು ಅದೇ ನಿಮ್ಮ ಕಾಮೆಂಟ್ಸ್ ಕಡೆಯಿಂದ ವ್ಯಕ್ತವಾಗುತ್ತೆ. ಹಾಗಾಗಿ ನಿಜ ಖುಷಿ ಆಯ್ತು ನನಗೆ. ಓಕೆ, ಸಾಕಷ್ಟು ಜನರು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡು ಲೈಫ್ ನ ಇನ್ನೊಂದು ಒಂದು ಹಂತ ಮೇಲಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ತಿಳಿದು ನಿಜ ಖುಷಿ ಆಯ್ತು. ಹಾಗೆ ಅದೇ ಲೈವ್ ನ ಕೆಳಗಡೆ ಅರ್ಚನಾ ರಘುವರು ಕಮೆಂಟ್ ಹಾಕಿದ್ರು. ಆ ಕಮೆಂಟ್ ಅನ್ನ ನಾನು ಸ್ಕ್ರೀನ್ ಶಾಟ್ ತೆಗೆದು ಹಾಕಿರ್ತೀನಿ. ನಮ್ಮ ಲೈಫಲ್ಲಿ ಕೆಲವೊಮ್ಮೆ ನಾವು ಹೊಂದ್ಕೊಂಡಿದ್ ಆಗಲ್ಲ, ಆ ಟೈಮಲ್ಲಿ ನಾವು ನಮ್ಮ ಮೈಂಡ್ ಅನ್ನು ಹೇಗೆ ಇಟ್ಕೋಬೇಕು, ಯಾವ ರೀತಿ ಇರಬೇಕು ನಾವು ಆ ಟೈಮಲ್ಲಿ ಅನ್ನೋದನ್ನ ತಿಳಿಸಿರಿ ಅಂತ ಅದನ್ನ ನಾನು ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದೆ. ಯಾಕೆಂದ್ರೆ ಸಾಕಷ್ಟು ಜನರಿಗೆ ಅನ್ಸಿರುತ್ತೆ, ಒಂದಲ್ಲ ಒಂದು ಪಾಯಿಂಟ್ ಅಲ್ಲಿ ನಮ್ಗೆ ಅನ್ಸಿರುತ್ತೆ ನಾವು ಅಂದ್ಕೊಂಡಿರೋದು ಎಲ್ಲ ಸರಿನೂ ಅಂತೂ ಆಗಿರಲ್ಲ. ಒಂದಲ್ಲ ಒಂದಿನ ನಾವು ಅಂದ್ಕೊಂಡಿದ್ದು ಆಗದೆ ಇದ್ದಾಗ ನಮ್ಗೆ ಯಾಕೆ ಆಗ್ಲಿಲ್ಲ, ಹೇಗೆ ಏನು, ಅಥವಾ ಅದನ್ನ ಯಾವ ರೀತಿ ತಗೋಬೇಕು ನಾವು, ಪ್ರತಿಯೊಂದ್ರ ಬಗ್ಗೆ ಕೂಡ ಸಾಕಷ್ಟು ಜನರಲ್ಲಿ ಥಾಟ್ಸ್ ಬಂದಿರುತ್ತೆ. ಹಾಗಾಗಿ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗ್ಬಹುದು ಅಂತ ಅನಿಸ್ತು. ಹಾಗಾಗಿ ನಾನು ಇದನ್ನ ವಿಡಿಯೋದಲ್ಲಿಗೆ ಉತ್ತರ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಅದನ್ನ ನಾವು ಹೇಗ್ ತಗೋಬೇಕು, ನಾವು ಅಂದ್ಕೊಂಡಿದ್ ಆಗಲ್ಲ ಅಂದಾಗ ಹೇಗಿರ್ಬೇಕು ಅನ್ನೋದ್ರಕ್ಕಿಂತ ಪ್ರಕೃತಿ ನಿಯಮ ಏನು ಅನ್ನೋದನ್ನ ನಾವು ಒಮ್ಮೆ ನೋಡೋಣ. ಒಂದು ಮೊಗ್ಗಿದ್ದು ಹೂವಾಗತ್ತೆ, ಕಾಯಿದ್ದು ಹಣ್ಣಾಗತ್ತೆ, ಚಿಕ್ಕ ಮಗು ಇದ್ದಿದ್ದು ಬೆಳೆದು ದೊಡ್ಡದಾಗ್ತಾ ದೊಡ್ಡದಾಗ್ತಾ ಮುಂದೆ ವಯಸ್ಸಾಗತ್ತೆ. ಇದನ್ನ ನಾವು ಯಾಕೆ ಏನು ಅಂತ ಕೇಳ್ತೀವ ಇಲ್ಲ ಅಲ್ವಾ? ಇದು ಪ್ರಕೃತಿ ನಿಯಮ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತು. ಮೊಗ್ಗು ಹೂವಾಗೋದಿರ್ಬೋದು, ಕಾಯಿ ಹೆಣ್ಣಾಗೋದಿರ್ಬೋದು, ಪ್ರಕೃತಿ ನಿಯಮ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಾವು ಅದನ್ನ ಕ್ಯಾಶುವಲ್ ಆಗಿ ತಗೋತೀವಿ. ಅದೇ ರೀತಿ ನಾವು ಕೂಡ ಒಂದು ಪರಿಪೂರ್ಣತೆ ಕಡೆಗೆ ಸಾಗ್ತಾ ಇರ್ತೀವಿ. ಸಿ, ಒಂದು ಪರಿಪೂರ್ಣತೆ ಅಂದ್ರೆ ಏನನ್ಬೋದು, ಒಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್, ಒಂದು ಪ್ಯೂರೆಸ್ಟ್ ಫಾರ್ಮ್, ಅಥವಾ ಒಂದು ಬೆಸ್ಟ್ ಅಂತ ಗುಡ್ ಅಂತ ಅಂದ್ರೆ ಅದರಲ್ಲಿ ಒಂದು 100% ಗುಡ್ ಇದ್ರೆ ಹೇಗಿರ್ಬೋದು, ಆ ರೀತಿ ಒಂದು ಫಾರ್ಮ್ ಅಂತ ಅಂದ್ಕೊಳ್ಳೋಣ. ನ್ಯಾಚುರಲ್ ಪ್ರೊಸೆಸ್, ಒಂದು ಪರಿಪೂರ್ಣತೆಯ ಕಡೆಗೆ ನಾವು ನ್ಯಾಚುರಲ್ ಆಗಿನೇ ಬೈ ನೇಚರ್ ನಾವು ಒಂದು ಪರಿಪೂರ್ಣತೆಯ ಕಡೆಗೆ ಸಾಗ್ತಾ ಇರ್ತೀವಿ. ಒಂದು ಪಕ್ವವಾದ ಹಂತನ ತಲುಪೋದಕ್ಕೆ ಒಂದು ಜರ್ನಿ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ. ಈ ಜರ್ನಿನಲ್ಲಿ ಕೆಲವೊಮ್ಮೆ ಖುಷಿ ಬರುತ್ತೆ, ಕೆಲವೊಮ್ಮೆ ದುಃಖ ಬರುತ್ತೆ. ಯಾಕೆ ಖುಷಿ ಬರುತ್ತೆ ಹೇಳಿ? ಮಕ್ಳಿಗೆ ಬರೇ ಪಾಠ ಪಾಠ ಪಾಠನೇ ಮಾಡ್ತಾ ಇದ್ರೆ, ಮಧ್ಯದಲ್ಲಿ ಬ್ರೇಕೇ ಕೊಟ್ಟಿಲ್ಲ, ಮಧ್ಯದಲ್ಲಿ ಒಂದು ಪೀನೋ ಅಥವಾ ಇನ್ನೊಂದು ಯಾವುದೋ ಆಕ್ಟಿವಿಟೀಸ್ ಇರಲಿಲ್ಲ ಅಂತಂದ್ರೆ ಮಕ್ಳಿಗೆ ಪಾಠ ಕೇಳಿ ಕೇಳಿ ಬೋರ್ ಆಗುತ್ತೆ ಅಲ್ವಾ? ಸಮ್ ಎನ್ಕರೇಜ್ಮೆಂಟು, ಸಮ್ ಹ್ಯಾಪಿನೆಸ್ಸು, ಒಂದು ಬ್ರೇಕು, ರಿಲ್ಯಾಕ್ಸೇಷನ್ ಮಧ್ಯದಲ್ಲಿ ಬೇಕಾಗಿರುತ್ತೆ ಪಾಠ ಕಲಿತಿರುವಾಗ. ಸೊ ನಮ್ಮ ಲೈಫಲ್ಲಿ ಬರೋ ಖುಷಿ ಕ್ಷಣಗಳನ್ನ ನಾವು ಆ ರೀತಿ ತಗೋಬಹುದು. ನಾವು ಒಂದು ರಿಲ್ಯಾಕ್ಸೇಷನ್ಗೆ, ಹಾ ಒಂದು ಬ್ರೇಕ್ಗೆ, ಖುಷಿಯಿಂದ ಒಂಚೂರು ರಿಲ್ಯಾಕ್ಸ್ ಆಗಿ ನಾವು ಇರೋದಕ್ಕೆ ಮಧ್ಯೆ ಮಧ್ಯೆ ಬ್ರೇಕ್ ತರ ಖುಷಿ ಬರ್ತಾ ಇರುತ್ತೆ. ಆದ್ರೆ ಕಷ್ಟದ ಕೆಲಸಗಳೇನಿದೆ, ಕಷ್ಟದ ಕ್ಷಣಗಳೇನಿರುತ್ತೆ ನಮ್ಮ ಲೈಫಲ್ಲಿ, ಅಹಿತಕರವಾದ ಘಟನೆಗಳಿರ್ಬೋದು ಕೆಲವೊಂದು, ಅಥವಾ ಕಷ್ಟದ ಸನ್ನಿವೇಶಗಳಿರ್ಬೋದು, ಅವೆಲ್ಲ ಬಂದಾಗ ಆಕ್ಚುಲಿ ನಾವು ಜೀವನದ ಪಾಠಗಳನ್ನ ಕಲಿತಾ ಇರ್ತೀವಿ. ನೀವು ನೋಡಿ, ಖುಷಿ ನೀವು ಕಲ್ತಿದ್ದಕ್ಕಿಂತ ಕಷ್ಟದ ದಿನಗಳನ್ನ ನೀವು ತಿರುಗಿ ನೋಡಿದಾಗ ನೀವು ಕಲ್ತಿರೋ ಪಾಠಗಳು ಜಾಸ್ತಿ ಇರುತ್ತೆ. ಸೊ ಒಂದು ಕಷ್ಟದ ಸನ್ನಿವೇಶಗಳು ನಮ್ಮನ್ನ ಪಾಠ ಕಲಿಸಿ ಒಂದು ಪರಿಪೂರ್ಣತೆಯ ಕಡೆಗೆ ನಮ್ಮನ್ನ ಮುಂದಕ್ಕೆ ತರ್ತಾ ಇರುತ್ತೆ. ಖುಷಿ ನಮ್ಮನ್ನ ಎನ್ಕರೇಜ್ ಮಾಡಿ ಮುಂದಕ್ಕೆ ಪುಷ್ ಮಾಡುತ್ತೆ. ಕಷ್ಟದ ಸನ್ನಿವೇಶಗಳು ಪಾಠ ಕಲಿಸಿ ನಮ್ಮನ್ನೊಂದು ಪರಿಪೂರ್ಣತೆಯ ಕಡೆಗೆ ಇನ್ನೂ ಟ್ರಾನ್ಸ್ಫಾರ್ಮ್ ಆಗಿ ಇನ್ನೂ ಬ್ಯೂಟಿಫುಲ್, ಇನ್ನೂ ಬ್ಯೂಟಿಫುಲ್. ಹೇಗೆ ಮೊಗ್ಗು ನಿಧಾನಕ್ಕೆ ಅಲ್ಲಿ ಒಂದು ಸುಂದರವಾದ ಹೂವಾಗುತ್ತೆ ನೋಡಿ, ಅದೇ ಥರ ನಾವು ಕೂಡ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್, ಒಂದೊಂದೇ ಪೆಟ್ಟಲು, ಒಂದೊಂದೇ ದಳಗಳು ಆಡ್ತಾ ಹೋಗುತ್ತಲ್ಲ, ಅದೇ ಥರ ಒಂದೊಂದೇ ಪಾಠ, ಒಂದೊಂದೇ ಪಾಠ. ಕೆಲವೊಮ್ಮೆ ಸಹನೆ ಕಲಿತೀವಿ, ಕೆಲವೊಮ್ಮೆ ಕಾನ್ಫಿಡೆನ್ಸ್ ಕಲಿತೀವಿ, ಕೆಲವೊಮ್ಮೆ ಮಾತಾಡೋ ರೀತಿ ಕಲಿತೀವಿ. ಸಾಕಷ್ಟು ವಿಷಯಗಳು ಒಂದು ಪರಿಪೂರ್ಣ ವ್ಯಕ್ತಿತ್ವವಾಗಿ ನಾವು ಹೋಗುವಾಗ ಸಾಕಷ್ಟು ಸನ್ನಿವೇಶಗಳನ್ನ ನಾವು ಎದುರಿಸ್ಕೊಂಡು ಬರ್ತೀವಿ. ಸೊ ನಿಮ್ಮ ಲೈಫಲ್ಲಿ ನೀವು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಖುಷಿ ಕ್ಷಣಗಳು ನಮಗೊಂದು ರಿಲ್ಯಾಕ್ಸೇಷನ್ನು, ಒಂದು ಮಧ್ಯದಲ್ಲಿ ಒಂದು ಬ್ರೇಕ್ ಥರ. ಆದರೆ ಬರೋ ಕಷ್ಟದ ಸನ್ನಿವೇಶಗಳು ನಾವು ಅಂದ್ಕೊಂಡಾಗ ಆಗಿರಲ್ಲ, ಇನ್ನೊಂದೇನೋ ಒಂದು ಇನ್ಸಿಡೆಂಟ್ಸ್ಗಳಾಗಿರುತ್ತೆ, ಅವೆಲ್ಲ ನಮ್ಮ ಜೀವನದಲ್ಲಿ ಪಾಠನ ಕಲಿಸಿ ಹೋಗೋದಕ್ಕೆ ಇರೋದು. ನಮ್ಮನ್ನು ನಿಜವಾಗಿ ಪರಿಪೂರ್ಣತೆಯ ಒಂದು ಪಕ್ವವಾದ ಹಂತಕ್ಕೆ ತಲುಪಿಸೋದಕ್ಕೆ ಅವೆಲ್ಲ ಸನ್ನಿವೇಶಗಳು ಆಗ್ತಾ ಇರುತ್ತೆ. ಇದು ನ್ಯಾಚುರಲ್ ಆಗಿ ಆಗ್ಬೋದು. ಸಿ, ನೇಚರಲ್ಲಿ ಇವೆಲ್ಲನೂ ಕೂಡ ನ್ಯಾಚುರಲ್ ಆಗಿ ಸಾಗ್ತಾ ಇರುತ್ತೆ. ನೀವು ಗಮನ ಹರಿಸಿ ನೋಡಿದ್ರೆ, ಹಾ ಇದು ಎಷ್ಟು ಹೇಗೆ ಒಂದು ಮಗು ಆಗುತ್ತೋ, ಹೇಗೆ ಒಂದು ಕಾಯಿ ಹಣ್ಣಾಗುತ್ತೋ, ಇದು ಕೂಡ ಸುಖ ದುಃಖಗಳು ಕೂಡ ಅಷ್ಟೇ ಸಿಂಪಲ್ ನ್ಯಾಚುರಲ್ ಆಗಿ ಆಗುವಂಥದ್ದು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಅಷ್ಟೇ ಅರ್ಥ ಆಗ್ಬಿಟ್ರೆ ಮುಂದೆ ಏನಾದ್ರು ಕಾಂಪ್ಲೆಕ್ಸಿಟಿ ಇದೆ ಅಂತ ನಿಮ್ಗೆ ಅನ್ಸುತ್ತಾ?
ಕಷ್ಟಗಳು ಬಂದಾಗ ನಮಗೆ ಗೊತ್ತಿರುತ್ತೆ ಇದು ನಮಗೇನೋ ಪಾಠ ಕಲಿಸಬೇಕು ಅಂತ. ಈ ತರ ಒಂದು ಅನ್ಕಂಫರ್ಟೇಬಲ್ ಸಿಚುವೇಶನ್ಸ್ ಗಳು ಬಂದಾಗ ನಮಗೆ ಗೊತ್ತಾಗ್ತಿರುತ್ತೆ ರಿಲ್ಯಾಕ್ಸೇಷನ್ ಮೋಡಲ್ ಅಂತೂ ನಾವಿಲ್ಲ, ಅನ್ಕಂಫರ್ಟೇಬಲ್ ಅನಿಸಿದೆ. ಇದರಿಂದ ನಾವು ಏನ್ ಕಲಿಬೇಕಾಗಿರ್ಬೋದು, ಖುಷಿನೇ ಬಂದಾಗಲೂ ನಾವು ಕೆಲವೊಮ್ಮೆ ಕಲಿತೀವಿ. ಸೊ ಅದರಲ್ಲಿ ನಮ್ಮನ್ನೊಂದು ಇನ್ನು ಹಾ ನಾವು ಮಾಡ್ತಿರೋದು ಕರೆಕ್ಟ್ ಆಗಿದೆ, ಇದೇ ದಾರಿಲಿ ನಾವು ಮುಂದಕ್ಕೆ ಹೋಗ್ಬೋದು ಅನ್ನೋದನ್ನು ಕೂಡ ಕಲಿಯೋದಕ್ಕಿರುತ್ತೆ. ಕಷ್ಟಗಳು ಬಂದಾಗ ಇದ್ರಲ್ಲಿ ನಾವು ಏನ್ ಬದಲಾವಣೆಗಳನ್ನ ಮಾಡ್ಕೋಬಹುದು, ನಮ್ಮಲ್ಲಿ ನಾವು ಯಾವ ರೀತಿ ಇನ್ನೂ ಒಂದು ಒಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಇನ್ನೂ ಬೇಗ ಪರಿಪಕ್ವತೆಯ ಹಂತಕ್ಕೆ ತಲುಪಬಹುದು ಅನ್ನೋದನ್ನ ನೀವು ಎಷ್ಟು ಬೇಗ ಪಾಠನ ಅರ್ಥ ಮಾಡ್ಕೊಳ್ತಾ ಸಾಕ್ತಿರೋ ಅಷ್ಟು ಬೇಗ ಬೇಗ ನೀವು ಒಂದು ಪರಿಪಕ್ವವಾಗಿ ಆಚೆ ಬರ್ತೀರ. ಸೊ ಆ ರೀತಿ ನಾವು ಲೈಫನ್ನ ನೋಡಿದಾಗ ನಿಮ್ಗೆ ಯಾವುದೇ ಕಷ್ಟ ಸನ್ನಿವೇಶಗಳಿರ್ಬೋದು ಅಥವಾ ಅದನ್ಕೊಂಡಿದ್ದಾಗಿಲ್ಲ ಇದನ್ಕೊಂಡಿದ್ದಾಗಲ್ಲ ಏನು ಟೆನ್ಷನ್ ಆಗಲ್ಲ, ಇದು ನೇಚರಲ್ಲಿ ನ್ಯಾಚುರಲ್ ಆಗಿ ಆಗ್ತಾ ಇರುವಂಥದ್ದು ಅನ್ನೋದು ನಿಮ್ಗೆ ಅರ್ಥ ಆಗ್ಬಿಟ್ರೆ ಆ ಟೈಮಲ್ಲೂ ಕೂಡ ನೀವು ಅಷ್ಟೇ ಕೂಲ್ ಆಗಿರ್ತೀರಾ. ಕಷ್ಟ ಬಂದಾಗ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ಇದರಿಂದ ಆಚೆ ಬರೋದಕ್ಕೆ ನಾನು ಇವಾಗ ಏನು ಕಲಿಬೇಕಾಗಿದೆ, ಇದರಿಂದ ನಾನು ಅಥವಾ ಏನೋ ಒಂದು ಸನ್ನಿವೇಶಗಳಾದಾಗ ಇದರಿಂದ ನಾನು ಏನು ಪಾಠ ಕಲಿಬೇಕಾಗಿದೆ, ಸಮಸ್ಯೆಗಳು ಬಂದಾಗ ಇದರಿಂದ ಆಚೆ ಬರೋದಕ್ಕೆ ನಾನು ಏನು ಮಾಡಬೇಕಾಗಿದೆ, ಕಲಿತಾ ಇರ್ತೀರ, ಕಾನ್ಸ್ಟೆಂಟ್ ಲರ್ನಿಂಗ್ ಅಲ್ಲಿ ಇರ್ತೀರ, ಲೈಫ್ ಲಾಂಗ್ ಪ್ರೋಸೆಸ್ ಇದು. ಸೊ ಖುಷಿ ಬಂದಾಗ ಅದಕ್ಕೆ ತುಂಬ ಸ್ಟಿಕ್ ಆನ್ ಆಗಿ ಅದರಲ್ಲೇನೆ ನಿಂತು ಬಿಡಬೇಡಿ, ದುಃಖ ಬಂದಾಗ್ಲೂ ಅದರಲ್ಲೇನೆ ನಿಂತು ಬಿಡಬೇಡಿ. ಜರ್ನಿ ಯಾವತ್ತೂ ಕೂಡ ಒಂದು ಜಾಗದಲ್ಲಿ ನಿಲ್ಲೋದಲ್ಲ. ಯಾವಾಗ್ಲೂ ಹಿರಿಯರು ಕೂಡ ಹೇಳ್ತಾರೆ ನಿಂತು ನೀರಾಗ್ಬಾರ್ದು ಹರಿಯೋ ನದಿ ಆಗ್ಬೇಕು ಅಂತ. ಹರಿಯೋ ನದಿ ತುಂಬಾ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಮುಂದಕ್ಕೆ ಸಾಗತ್ತೆ, ನಿಂತು ನೀರು ಅಲ್ಲೇ ನಿಂತು ಬಿಟ್ರೆ ಒಂಥರ ಕೊಳಚೆ ನೀರ್ ತರ ಆಗ್ಬಿಡತ್ತೆ ತುಂಬಾ ದಿನ ಆದ್ಮೇಲೆ. ಸೊ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಬಾವಿ ನೀರ್ ತರ ಅದಕ್ಕೊಂದು ಶುದ್ಧ ಆಗೋದಕ್ಕೆ ಅದ್ರದ್ದೇ ಅದೊಂದು ಪ್ರೋಸೆಸ್ ಇರುತ್ತೆ. ಆ ತರ ಅಲ್ಲ, ನಾವು ನಿಂತ ಜಾಗದಲ್ಲಿ ನಾವು ಎಲ್ಲೋ ನಿಂತು ಬಿಟ್ವಿ ಅಂತಂದ್ರೆ ಕೊಳಚೆ ನೀರಾಗ್ಬಿಡ್ತೀವಿ, ಆಮೇಲೆ ಹರಿತಿರೋ ನದಿ ಆಗ್ತಾ ಇರಬೇಕು. ಸೊ ಪಾಠ ಕಲ್ತು 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 ನೀವು ಮುಂದಕ್ಕೆ ಸಾಗದಾಗ ಹೇಗೆ ಒಂದು ಪರಿಶುದ್ಧವಾದ ಜಲನೋ ಅದೇ ತರ ನೀವು ಕೂಡ ಒಂದು ಪರಿಪಕ್ವಾದಂತ ಬರ್ತೀರ. ಸೊ ತುಂಬಾ ಹೆವಿ ಅಂತ ಅನ್ಕೋಬೇಡಿ, ಇದನ್ನ ಲೈಫ್ನ ಸಿಂಪಲ್ ಫಂಡ ಅಂತ ಅನ್ಕೊಳ್ಳಿ. ಒಂದು ಗಿಡನು ಕೂಡ ನಿಮ್ಗೆ ಈ ವಿಷಯ ರಿಮೈಂಡ್ ಮಾಡುತ್ತೆ, ಒಂದು ಕಾಯಿನೂ ಕೂಡ ಈ ವಿಷಯದ ರಿಮೈಂಡ್ ಮಾಡುತ್ತೆ, ಒಂದು ಹುಟ್ಟಿರೋ ಮಗು ಕೂಡ ಈ ವಿಷಯ ನಿಮಗೆ ರಿಮೈಂಡ್ ಮಾಡುತ್ತೆ. ಹಾಗಾಗಿ ಲೈಫ್ ಕಷ್ಟ ಬಂದಾಗ ನೀವು ಎಲ್ಲೇ ನೋಡಿದ್ರು ಕೂಡ ನಿಮ್ಗೆ ಇನ್ಸ್ಪಿರೇಷನ್ ಸಿಗ್ತಾ ಇರುತ್ತೆ. ಸೊ ಈ ವಿಷಯ ನಿಮ್ಗೆ ಹೆಲ್ಪ್ ಆಗ್ಬಹುದು ಅಂತ ಅನ್ಕೋತೀನಿ. ಏನೇ ವಿಷಯ ಬರಲಿ ಕೂಲ್ ಆಗಿರಿ, ಯಾಕೆ ಹೀಗಾಯ್ತು ಯಾಕೆ ಹೀಗಾಯ್ತು ಕನ್ಫ್ಯೂಷನ್ಸ್ ಬೇಡ. ನೀವು ಒಂದ್ ಹಂತ ಮೇಲಕ್ಕೆ ಹೋಗ್ತಾ ಇದ್ದೀರಾ, ಆ ತರ ಸಿಚುವೇಶನ್ಸ್ ಗಳು ಬರ್ತಾ ಇದೆ. ಸೊ ಮುಂದೊಂದಿನ ನೀವು ಪರಿಪಕ್ವಾಗ್ತೀರಾ, ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಆ ಸಿಚುವೇಶನ್ಸ್ ಬಂದಾಗ ಇದರಿಂದ ನಾನು ಏನ್ ಕಲಿಬೇಕು ಇಷ್ಟೇ ನೀನು ಯೋಚನೆ. ಕೂಲಾಗಿದ್ಬಿಡಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾವುದೇ ಸನ್ನಿವೇಶಗಳು ಬರಲಿ ಆ ಸನ್ನಿವೇಶಗಳಿಗೆ ಅಷ್ಟೊಂದು ಓವರ್ ಇಂಪಾರ್ಟೆನ್ಸ್ ಕೊಡಬೇಡಿ. ಅದರಿಂದ ನಾವು ಏನ್ ಕಲಿಬೇಕು ಅದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡಿ ಸಾಕು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.